हेलो एवरीवन, वेलकम बैक टू माय चैनल। फ्रेंड्स, नानिवत्तु माड्ता इरुवंतह ई ओंदु रेसिपी हळ्ळियवरिंद हिडिदु सिटी अवर तननु तुंबा इष्टपट्टु तिन्नुवंतह रेसिपी। सो ओंदोंदु कडे सूस्ला मत्तु बज्जी अंत करितारे, ओंदोंदु कडे नोडिद्रे ओग्गरणे मत्तु बज्जी अंत करितारे, हागे ओंदोंदु कडे नोडिद्रे गिर्मिट्टु मत्तु मिर्ची अंत करितारे। सो नावु कूड इदक्के ओग्गरणे बज्जी अंत करियोदु। सो ई ओंदु रेसिपीन हेगे माडोदु अंत नोडिकोंडु बरोण, बन्नि ನೋಡಿ ಸ್ನೇಹಿತರೆ. ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೀನಿ. ನಿಮ್ಮನೆ ಅನುಸಾರ ನೀವು ಎಷ್ಟು ಜನ ಇರ್ತೀರೋ ಅದರ ಮೇಲೆ ಡಿಪೆಂಡ್, ನೀವು ಎಷ್ಟಾದರೂ ತಗೊಳ್ಬೋದು. ನಾನು ನಮ್ಮ ಮನೆಯಲ್ಲಿ 5-6 ಜನ ಇರೋದರಿಂದ ನಾನು ಅರ್ಧ ಕೆ ಜಿಯಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ. ಆ ಮಂಡಕ್ಕಿಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಬಡ್ಕೊಳ್ಬೇಕು. ಈ ಥರ ಬಡಿಯೋದ್ರಿಂದ ಅದರಲ್ಲಿರುವಂತಹ ಮಣ್ಣಿನ ಅಂಶ ಕೆಳಗಡೆ ಹೋಗುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ಇದನ್ನು ಇದೇ ಥರ ನೀರಿನಲ್ಲಿ ಹಾಕಿಬಿಟ್ಟು ನೆನೆಸ್ಕೊಳ್ಬೇಕು. ಚೆನ್ನಾಗಿ ನೆನೆದ ಮೇಲೆ ಈ ಮಂಡಕ್ಕಿಯನ್ನು ಒಂದು ಪಾತ್ರೆಗೆ ಹಿಂಡಿ ತೆಗಿಬೇಕು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಈ ಥರ ಗಟ್ಟಿಯಾಗಿ ಹಿಂಡಿಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು. ನಾನು ಎಲ್ಲ ಮಂಡಕ್ಕಿನೂ ಹಿಂಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಏನು ಬೇಕಂತ ನೋಡ್ಕೊಂಡು ಬರೋಣ. ಈರುಳ್ಳಿ, ಶೇಂಗಾ, ಕರಿಬೇವು, ಕೊತ್ತಂಬರಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ನಂತರ ಜೀರಿಗೆ, ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಚಟ್ಪಟ ಅಂದಮೇಲೆ ಕರಿಬೇವನ್ನು ಹಾಕೊಂಡಿದ್ದೀನಿ. ಹಾಗೆ ಶೇಂಗಾನೂ ಕೂಡ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ವಿಡಿಯೋಸ್ ನೋಡ್ತೀರ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್. ಇವು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇವಾಗ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಶೇಂಗಾ ಎಲ್ಲ ಫ್ರೈ ಆದಮೇಲೆ ಅರಿಶಿನನ ಹಾಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣಸಿನಕಾಯಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕೆಂಪು ಖಾರನ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ಅಥವಾ ಟೊಮ್ಯಾಟೊ ಇಷ್ಟ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಮೇಲೆ ನಾವು ತೋರಿಸಿರುವಂತಹ ಮಂಡಕ್ಕಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಮಂಡಕ್ಕಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲನೂ ಮಿಕ್ಸ್ ಆಗ್ತಾ ಬಂತು. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಪುಟಾಣಿ ಪುಡಿನ ಹಾಕೊಳ್ತಾ ಇದ್ದೀನಿ. ಉರಿಗಡಲೆ ಪುಡಿ ಅಂತಿರಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮತ್ತೊಮ್ಮೆ ಮಿಕ್ಸ್ ಆದಮೇಲೆ ಮಂಡಕ್ಕಿ ರೆಡಿ ಆಗುತ್ತೆ, ಸೂಸ್ಲಾ ರೆಡಿ ಆಗುತ್ತೆ. ಸೊ ಇವಾಗ ನಾವು ಮಿರ್ಚಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ, ಬನ್ನಿ. ಫ್ರೆಂಡ್ಸ್, ನಾನಿವಾಗ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸುಮಾರು 1/4 kg ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ 1-2 ಮುಟ್ಟಿಗೆಯಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಅಕ್ಕಿ ಹಿಟ್ಟನ್ನು ಹಾಕೊಂಡೆ ನಾನು. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೊಂಡಿದ್ದೀನಿ.
ಜೀರಿಗೆ ಪುಡಿ ಆದಮೇಲೆ ಅಜ್ವೈನನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಕೆಲವೊಬ್ಬರು ಇದಕ್ಕೆ ಎಣ್ಣೆಯನ್ನು ಕಾಸಿಬಿಟ್ಟು ಹಾಕ್ತಾರೆ, ಸೊ ನಾನು ಹಾಕ್ತಾ ಇಲ್ಲ. ಹಾಗೇನೂ ಚೆನ್ನಾಗಿ ಬರುತ್ತೆ, ಸೊ ಹಾಗಾಗಿ ನಾನು ಹಾಕ್ತಿಲ್ಲ. ಸೊ ನೋಡಿ ಈ ಥರ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಇಟ್ಟು ಮಿಕ್ಸ್ ಆಗ್ತಾ ಬಂತು. ಈ ಥರ ಚೆನ್ನಾಗಿ ಪೇಡ ಟೈಪ್ ಆಗಬೇಕು, ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು. ಸೊ ಇವಾಗ ನಾನು ಕೊತ್ತಂಬರಿ ಕರಿಬೇವನ್ನು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ. ಈ ಅದದಲ್ಲಿ ಹಾಕಬೇಕು ಇಟ್ಟು, ಅಂದಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಒಂದು 20-25 ಮೆಣಸಿನಕಾಯಿಯನ್ನು ಮುಂದೆ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲ ಅಂದರೆ ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸ್ ಇರುತ್ತೆ, ಹಾಗಾಗಿ ಮುಂದೆ ಇರೋದನ್ನು ಕಟ್ ಮಾಡಬೇಕು. ನಾನಿವಾಗ ಬಜ್ಜಿಯನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದ ನಂತರ ಈ ಥರ ಒಂದೊಂದಾಗಿ ಮಿರ್ಚಿನ ಬಿಡ್ತಾ ಇದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಬಜ್ಜಿನ. ನೋಡಿ ಕಲರ್ ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ. ನೀವು ಯಾವ ಥರ ಮಾಡ್ತೀರಾ ಮಿರ್ಚಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ನಿಮಗೆ ಯಾವ ರೆಸಿಪಿ ಎಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ತಿಳಿಸಿ, ಖಂಡಿತ ನಾನು ಮಾಡಿ ತೋರಿಸ್ತೀನಿ. ನೋಡಿ ಇಷ್ಟೊಂದು ಚೆನ್ನಾಗಿ ಬಂದಿದೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇವಾಗ ನಾನು ಬಜ್ಜಿನ ತೆಗಿತಾ ಇದ್ದೀನಿ, ನೋಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಸೂಸ್ಲ ಮತ್ತು ಮಿರ್ಚಿನ. ಸೊ ನಿಮಗೆ ಈ ಒಂದು ರೆಸಿಪಿನ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ಹೊಸ ಬರೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ನೀವೇ ನನ್ನ ವಿಡಿಯೋನ ಮೊದಲೇ ನೋಡ್ಬೋದು. ಸೊ ಹಾಗಾಗಿ ಇವತ್ತಿನ ಒಂದು ಈ ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.